ಶುರುವಾಗಿದ್ದು ಕುಂದಾಪುರದಲ್ಲಿ. ಸೊ ಈ ಐಡಿಯಾ ಹೊಳೆದಿದ್ದು ಕೆರಾಡಿಯಲ್ಲಿ ನಾನಿದ್ದಾಗ ಸೆಕೆಂಡ್ ಲಾಕ್ಡೌನ್ ಟೈಮಲ್ಲಿ ಶೂಟಿಂಗ್ ಆಗಿದ್ದು ಕಂಪ್ಲೀಟ್ ಆಗಿ ಈ ಕುಂದಾಪುರ ಸುತ್ತಮುತ್ತಲೇ ಸ್ಪೆಷಲಿ ಕೆರಾಡಿಯಲ್ಲಿ. ಹೆಚ್ಚಿನ ಕಲಾವಿದರು ಎಲ್ಲರೂ ಇಲ್ಲೇ ಇಲ್ಲಿಂದಲೇ ಇದ್ದಿದ್ದು. ಸಿಂಗಾರ ಸಿರಿಯೇ ಅಂಗಾಲಿನಲೆ ಬಂಗಾರ ಇವತ್ತು ಸಿನಿಮಾ ರಿಲೀಸ್ ಮಾಡಿದೀವಿ. ಒಂದು ವಿಜಯ ಅಂದ್ರೆ ಒಂದು ಸಕ್ಸಸ್ ಜರ್ನಿ ಇಟ್ಕೊಂಡು ಎಲ್ಲ ಕಡೆಗೆ ಥಿಯೇಟರ್ ವಿಸಿಟ್ ಮಾಡೋಣ ಅಂತ ಯೋಚನೆ ಬಂದಾಗ ಅದೇ ಶುರುವಾಗಿ ಕುಂದಾಪುರದಲ್ಲಿ ಆಗಿರೋದ್ರಿಂದಾಗಿ ಇಲ್ಲಿಂದಾನೆ ಶುರು ಮಾಡೋಣ ಅಂತ ಹೇಳಿ ಹೊರಟಿವಿ ನಾವು. ಬರ್ತಾ ತುಂಬಾ ಖುಷಿ ಆಯ್ತು. ಭಾರತ್ ಸಿನಿಮಾ ಅಲ್ಲಿ 24 ಶೋ ಬರೀ ಕಾಂತಾರ ಒಂದೇ ಸಿನಿಮಾ ಓಡ್ತಾ ಇದೆ. ಅದು 2-3 ದಿನದ ಮುಂದಿನ ಟಿಕೆಟ್ ಕೂಡ ಬುಕ್ಕಾಗಿ ಸೋಲ್ಡ್ ಔಟ್ ಆಗಿದೆ ಅಂತ ಹೇಳಿದಾಗ ಭಾಳ ಖುಷಿ ಆಯ್ತು. ಈ ಕುಂದಾಪುರ ಜನತೆಗೆ ಥ್ಯಾಂಕ್ ಯು. ಹೆಚ್ಚು ಮಕ್ಕಳಿಗೆ ಈ ಸಿನಿಮಾ ತೋರಿಸಿ, ಯಾಕಂದ್ರೆ ದೈವಾರಾಧನೆ ಎಂದು ನಾವು ಸಿನಿಮಾದಲ್ಲಿ ಹೇಳಿರೋದು ಸುಮ್ಮನೆ ಒಂದು ಸಿನಿಮಾಗೋಸ್ಕರ ಹೇಳಿರೋದಲ್ಲ. ಇವತ್ತಿನ ಜನರೇಷನ್ಗೆ ನಮ್ಮ ಆಚರಣೆ ಅಂದ್ರೇನು, ಅದರ ಹಿಂದಿರುವಂತಹ ವಿಚಾರಗಳೇನು, ಅದೆಲ್ಲವನ್ನು ತಲುಪಬೇಕು ಅಂತ ಅನ್ಕೊಂಡು ಯೂನಿವರ್ಸಲಿ ಕೂಡ ಪ್ರತಿಯೊಬ್ಬರು ಈ ತರದ ಆಚರಣೆಗಳನ್ನು ನಡೆಸುವಂತವ್ರು ಇದ್ದೇ ಇರ್ತಾರೆ. ನಮ್ಮ ಭಾರತದಲ್ಲಾಗ್ಲಿ ವಿದೇಶದಲ್ಲಾಗ್ಲಿ ಎಲ್ಲ ಕಡೆಗೂ ಈ ತರದ ಆಚರಣೆಗಳು ಇದ್ದೇ ಇರ್ತಾರೆ. ಬಟ್ ಇವತ್ತಿಗೆ ಅದ್ರ ಬಗ್ಗಿನ ಅರಿವು ಕಡಿಮೆ ಇರೋದ್ರಿಂದಾಗಿ ಈ ಸಿನಿಮಾ ಮುಖಾಂತರ ಇನ್ನೊಂದು ಅಷ್ಟು ಜನರಿಗೆ ತಲುಪಲಿ, ಆ ದೈವದೇವರುಗಳೆಲ್ಲ ಆಶೀರ್ವಾದ ನಿಮಗೆ ಸಿಗ್ಲಿ ಅಂತ ಹೆಮ್ಮಾಡಿ ಮತ್ತು ಕುಂದಾಪುರದಲ್ಲಿ ಸೇ ಆಗಿರೋದ್ರಿಂದ ನಾವು ಊರು ಬದಿಯರಿಗೆ ಬ್ರಹ್ಮಲಿಂಗೇಶ್ವರ ನಮ್ಗೆ ಎಂತ ದೇವರನ್ನ ಹೇಳಿ ಅವರ ಶಕ್ತಿಯನ್ನು ಹೇಳಿ ಬಂದಿದ್ದೆ. ಈ ಬೆಂಗಳೂರು ಬದಿಯಲ್ಲಿ ಬಂದಿರೋ ಸಮೇತ ಪ್ರತಿದಿನ ಬ್ರಹ್ಮಲಿಂಗೇಶ್ವರಂಗೆ ಒಂದು ದರ್ಶನ ಮಾಡ್ಕೊಂಡೆ ಶೂಟಿಂಗ್ ಹೋಗ್ತಾ ಇದ್ದೀವಿ. ಸೊ ಅದೊಂದು ಒಂದು ಒಂದು ಪಾಸಿಟಿವ್ ಎನರ್ಜಿ ಪ್ರತಿಯೊಬ್ಬರು ಸಿಗ್ತಾ ಇತ್ತಲ್ಲ. ಜೊತೆಗೆ ನಮಗೆ ಅಲ್ಲಿ ಸುಮಾರು ಸ್ಟಿಚರ್ಸ್ ಶುರುವಲ್ಲಿ ಇತ್ತು. ಫೈನಲಿ ನಾವು ಅಲ್ಲೊಂದು ಒಂದು ನಾಗರಿ ಅವರಿಗೆ ಹುಡುಗಿ ಅದು ನರ್ಸಿದ ಮೇಲೆ ಅದ್ರ ಬಗ್ಗೆ ಎಲ್ಲ ಕಲ್ಪನೆ ಇಲ್ಲ ಹೊರಗಡೆ ಜನರಿಗೆ ಅಂದ್ರೆ ಬೆಂಗಳೂರಿಗೆ ಮಾತ್ರ ಸ್ಟಿಚರ್ಸ್ಗೆ. ಸೊ ನಾವೆಲ್ಲ ಮಾಡಿ ನೋಡಿ ಮತ್ತೆ ಕೈ ಮುಗಿತಾ ಇದ್ದು ಅವರು ಕೂಡ ಒಳ್ಳೇದಾಗಿದ್ದಿದೆ ಅದರಿಂದ. ಸೊ ನಮ್ಮ ಸಮಸ್ಯೆಗಳ ಬಗ್ಗೆ ಮೋರ್ ಯೂನಿವರ್ಸ್. ಸೊ ಎಷ್ಟು ನಮ್ಮ ಒಥೆಂಟಿಕ್ ಆಗಿ ಎಷ್ಟು ನಮ್ಮ ಕೋರ್ ನಮ್ಮ ಮೂಲವನ್ನು ನಮ್ಮ ಒಂದು ಜನಾಂಗ ನಮ್ಮ ಆಚರಣೆ ಇವುಗಳನ್ನು ಹೇಳ್ತೀವಿ ನಾವು ಒಥೆಂಟಿಕ್ ಆಗಿ, ಆಗ ಅದು ಯೂನಿವರ್ಸಲಿ ಕನೆಕ್ಟ್ ಆಗುವಂತ ವಿಚಾರ.